ಮನಸ್ಸು ಸ್ವಚ್ಛ ಅವ್ರದ್ದು. ಕಾಂಗ್ರೆಸ್ ಪಂಗಡ ಹೆಣ್ಮಕ್ಳು ಮೇಡಮ್ ಇರಲಿ, ಮುಂದೆ ನಮ್ಮ ಚಂದ್ರ ಶಕ್ತಿ ಒಳಗೆ ಇರಲಿ, ತೀವ್ರದಾಗಲಿ ಸ್ವಚ್ಛ ಮನಸ್ಸು ಬಿಚ್ಚಿಡ್ತಾರಲ್ಲ ಅವ್ರು. ಗರ್ದಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಗಡ್ರಿ, ನಾಳೆ ಬೆಳಗ್ಗೆ ಏಳುಗುಡ್ದ ಈ 14 ಮತಕ್ಷೇತ್ರ ಮತದಾರ ನಿಮ್ಮ ಅಮೂಲ್ಯವಾದ ಮತವನ್ನು ಯೋಗ್ಯ ಅಭ್ಯರ್ಥಿಗಳಿಗೆ ಹಾಕಬೇಕು. ಆದರೆ ಯಾಕೋ ಒಂದು ಕಡೆ ಈ ಬೆಳಗಾವಿಯ ಲೋಕಸಭೆಯ ಒಂದು ಆ ಹುಡುಗ ಈ ಒಂದು 35-36 ಸೆಲ್ಸಿಯಸ್ ಬಿಸಿಲಾಗ ಬೆಳಗ್ಗೆ ತಂಡಿರ್ತೈತಿ, ಮಧ್ಯಾಹ್ನ ಬಿಸಿಲ, ಅಂಥ ಒಂದು ಸುಡು ಬಿಸಿಲಾಗ ಸೌದತ್ತಿ ಬಂತು, ರಾಮದುರ್ಗ ಬಂತು, ಬೈಲೊಂಗಲ್ ಬಂತು, ಗೋಕಾಕ್ ಬಂತು, ಅರಬಾವಿ ಬಂತು, ಬೆಳಗಾವಿ ಉತ್ತರ ಬಂತು, ದಕ್ಷಿಣ ಬಂತು, ಗ್ರಾಮೀಣ ಕ್ಷೇತ್ರದಾಗ ಒಬ್ಬ ಪ್ರಬುದ್ಧ ರಾಜಕೀಯ ನೇತಾನಗತ್ಯಕ ಸುಡು ಬಿಸಿಲಾಗ ಬಿಸಿಲ ಲೆಕ್ಕ ಮಾಡ್ದನ ಒಂದು ಪಕ್ಷದ ಆದೇಶದಂಗೆ ಒಂದು ಗೆದ್ದು ಬರಾಕ ಎಲ್ಲಿ ನೀರು ಊಟದ ಟೈಮ್ ಆಗ್ತೈತೆ ಅವ್ರ ಮನ್ಯಾಗ ಹೋಗಿ ಊಟ ಮಾಡ್ತಾನು, ಚಾ ಕುಡಿ ಟೈಮ್ದಾಗ ಕರೆದಲ್ಲಿ ಚಾ ಕುಡಿತಾನು, ಎಲ್ಲಿ ಬಾವಿ ನೀರಿರಲಿ ಕೆರೆ ನೀರಿರಲಿ ನೀರು ಕುಡಿತಾನು. ಆದರೆ ಹಟ್ಟಿಗೆ ಬಿದ್ದ ಬೆಳಗಾವಿ ಜಿಲ್ಲೆ ಒಂದು ಅಭಿವೃದ್ಧಿ ಮಾಡಬೇಕು ನಾನು ಲೋಕಸಭಾ ಸದಸ್ಯ ಆಗಿ ಅಂತ ಇವತ್ತು ಆ ಹುಡುಗ ಬೆವರು ಸುರಿಯೋದ್ ನೋಡಿ ಬಿಸಿಲಾಗ ಅಲ್ಲಿ ಮಂದಿ ಕಳ್ಳು ಚುರುಕನ್ನಾತೈತ್ರಿ. ಆ ಹುಡುಗ ಅಡ್ಡಾಡೋದು ನೋಡಿದ್ರೆ, ಅವನ ಭಾಷೆನ ಕೇಳಿದ್ರೆ, ಅವನ ಭಾಷೆ ಒಳಗೆ ಪಾಂಡಿತ್ಯ ಕೇಳಿದ್ರೆ ನಮ್ಮ ಜಿಲ್ಲಾಕ ಏನರೇ ಮಾಡ್ತಾನ್ರಿ ಅಂತ ಅಲ್ಲಿ ಮಂದಿ ಮಾತಾಡತ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಈ ಒಂದು ಬೆಳಗಾವಿ ಜಿಲ್ಲೆಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. ಯಾಕಂದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಇಂಜಿನಿಯರ್ ಪದವಿದಾರ, ಸಾಕಷ್ಟು ದುಡ್ಡು ಐತೆ, ಲಕ್ಷ್ಮೀ ಕಾಲು ಮುರ್ಕೊಂಡು ಬಿದ್ದಾಳ. ಆಮೇಲೆ ಸಿ ಚನ್ನರಾಜ ಹಟ್ಟಿವಳಿ ಕೂಡ ರಾಜಕೀಯದೊಳಗೆ ಅದಾರ. ಆದರೂ ಕೂಡ ಈ ಬೆಳಗಾವಿ ಜಿಲ್ಲೆಗೆ ನಾನು ಏನಾರೇ ಮಾಡಬೇಕಪ್ಪ, ಬೆಳಗಾವಿ ಜಿಲ್ಲೆಗೆ ಏನು ಅನ್ಯಾಯ ಆಗೈತಲ್ಲ ಅದನ್ನು ಸರಿ ಮಾಡಬೇಕು ನಾನು. ಈ ಒಂದು ಲೋಕಸಭಾ ವ್ಯಾಪ್ತಿಯೊಳಗೆ ಒಂದು ಎಷ್ಟು ಹಳ್ಳಿಗಳಿಗೆ ಏನೇನು ಮಾಡಬೇಕಂತೇಳಿ ಪೂರ್ವ ತಯಾರಿ ಮಾಡ್ಕೊಂಡು ಆಯಾ ಊರಾಗ ಅವನ ಭಾಷೆನ ನೋಡಿದ್ರೆ ಏನೇ ಮಾಡ್ತಾನಂತ ಅಂತ ಅಲ್ಲಿ ಜನ ಮಾತಾಡೋಕೆ ಶುರು ಮಾಡೈತೆ. ಎಲ್ಲ ಸಮುದಾಯದವ್ರ ಕೂಡ ವಯಸ್ಸಿನವ್ರ ಕೂಡ, ಸಣ್ಣ ವಯಸ್ಸಿನವ್ರ ಕೂಡ ಸಣ್ಣ ವಯಸ್ಸಾಗಿ ಹುಡುಗಿರ್ತಾನೋ, ದೊಡ್ಡವ್ರ ಕೂಡ ದೊಡ್ಡವಾಗ್ತಾನೋ, ಹೆಣ್ಮಕ್ಳು ಕೂಡ ಅಕ್ಕ ಆಯಿ ಚಿಗವ ಅಂತೇಳಿ ಮಾತಾಡ್ತಾನೋ, ಒಟ್ಟಾರೆ ಎಲ್ಲ ಭಾಷಿಕರು ಕೂಡ, ಮರಾಠ ಭಾಷಿಕರು ಇರಲಿ ಮುಸಲ್ಮಾನರು ಇರಲಿ ಯಾರ ಜೊತೆನೂ ಯಾವುದೂ ಭೇದ ಭಾವ ಇಲ್ಲದೆ ಓಡಾಡತ್ತಾನೆ. ಅವ್ರ ಜೊತೆ ಅವ್ರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಅಡ್ಡಾಡತ್ತಾರೆ ಮಂತ್ರಿ. ಆದರೆ ಅವ್ರಿಗೂ ಕೂಡ ಈ ಒಂದು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಮಂತ್ರಿ ಆದ್ಮ್ಯಾಗ ಗುರುತಿರಲಿ ಕೂಣಿರಲಿ ಅವ್ರು ಯಾರ ಬಂದ್ರೂ ಸಂಬಂಧಪಟ್ಟು ಅವ್ರಿಗೆ ಫೋನ್ ಮಾಡಿಕೊಡೋದು ಮತ್ತು ಪತ್ರ ಕೊಡೋದು ಆ ಕೆಲಸ ಆತಿಲ್ಲ ಅಂತ ಮತ್ತೊಮ್ಮೆ ಹೋದಾಗ ಕೇಳೋದು ಅದು ಆ ಜನರಿಗೆ ಭಾಳ ಹಿಡಿಸೈತಿ. ಇಂಥವ್ರ ಮಗ ಎಂ ಪಿ ಆಗಬೇಕಂತ ಅಲ್ಲಿ ಮಂದಿ ಮಾತಾಡತ್ತೈತಿ. ಆ ನಂತರ ರಾಜ ಹೆಟ್ಟಿಗಳು ಎಮ್ ಎಲ್ ಸಿ ಆಗಿ ಒಟ್ಟಾರೆ ಈ ಒಂದು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಎಲ್ಲರ ಜೊತೆ ಸಂಪರ್ಕದಾಗ ಅವರು ಕೂಡ ಈ ಒಂದು ಆ ಬಿಸಿಲ ಮಳೆ ಅನ್ನದ ಅವರು ಕೂಡ ಕ್ಷೇತ್ರದಾಗ ಅಡ್ಡಾಡತ್ತಾರೆ. ಒಟ್ಟಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಯಾವ್ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಅವಶ್ಯಕತೆ, ನೀರಾವರಿ ಎಲ್ಲಿ ಮಾಡಬೇಕು, ಆಮೇಲೆ ಉದ್ಯೋಗ ಸಲುವಾಗಿ ಯಾವ್ಯಾವ ಇಂಡಸ್ಟ್ರಿ ತರಬೇಕು, ಆಮೇಲೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಸೌಲಭ್ಯಗಳು ಸಿಗ್ತಾವೆ, ಎಲ್ಲೆಲ್ಲೇ ಈಗಾಗಲೇ ಒಂದು ಮಾಹಿತಿ ಟಿಪ್ಪಣಿ ಇಟ್ಕೊಂಡು ಅಲ್ಲೆಲ್ಲೇ ಭಾಷಣ ಮಾಡಿ ಹೇಳತ್ತಾನ ಹುಡುಗ. ಅಂಥ ಒಂದು ಬಿಸಿಲಾಗ ಅವ್ವ ಮಗ ಅಳಿಯ ಅಡ್ಡಾಡೋದು ನೋಡ್ರೆ ಅಲ್ಲಿ ಮಂದಿ ಕಳ್ಳ ಚುರ್ರ ಅನ್ನತೈತೆ ಅನ್ನತ್ತಾರೆ. ಒಟ್ಟಾರೆ ಹೆಂಗಾರೆ ಮಾಡಿ ಆ ಹುಡುಗನ ಆರಿಸಿ ದಿಲ್ಲಿಗೆ ಕಳಿಸ್ಬೇಕಂತ ಅಲ್ಲಿ ಮಾತಾಡಿದ ಮಂದಿ ನಿಮ್ಮ ಮುಂದೆ ಹೇಳ್ತಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.